ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಈ ಚೇತನ್ನ ಎಲ್ಲಿ ಅಂತ ಹುಡುಕ್ಲಪ್ಪ. ಮನೇಲಿಲ್ಲ ಅಂದ್ಮೇಲೆ ಮೋಸ್ಟ್ಲಿ ಆ ಮದನ್ ಮೋಹನ್ ಹತ್ರನೇ ಇರ್ತಾನೆ. ಚೇತನ್, ನೀನ್ ಸಿಕ್ಕಿದ್ ಒಳ್ಳೇದೇ ಆಯ್ತು. ನಿನ್ನ ಹುಡ್ಕೊಂಡು ನಾನು ನಿಮ್ಮ ಮನೆಗೆ ಹೋಗಿದ್ದೆ ಗೊತ್ತಾ? ಮನೇಲಿ ಬೇರೆಯವರಿದ್ರ? ಹೌದು. ಇಷ್ಟಕ್ಕೂ ನಿನ್ ಬಗ್ಗೆ ವಿಚಾರಿಸಿದಾಗ ಚೇತನ್ ಅನ್ನೋ ಮನುಷ್ಯ ಅಲ್ಲಿ ಇಲ್ವೇ ಇರ್ಲಿಲ್ಲ ಅಂತ ವಾದಿಸ್ತಿದ್ರು. ನೋಡು, ನಾನೊಂದು ಮುಖ್ಯವಾದ ವಿಷಯನ ನಿನ್ ಹತ್ರ ಮಾತಾಡ್ಬೇಕು. ದಯವಿಟ್ಟು ಯಾವ್ದೋ ಸಿಟ್ಟನ್ನ ಮನ್ಸಲ್ಲಿ ಇಟ್ಕೊಂಡು. ಇಲ್ಲ, ಒಳ್ಳೆಯವ್ರ ಮೇಲೆ ಸಿಟ್ ಮಾಡ್ಕೊಂಡು ಕೆಟ್ಟವ್ರ ಪರ ನಿಂತಿದ್ದಕ್ಕೆ ಇವತ್ ನಾನ್ ರೋಡಲ್ಲಿ ನಿಂತಿದ್ದೀನಿ. ಹೇಳಿ. ಈ ಮಾತನ್ನ ಹೇಳ್ತಿರೋದು ನಾನೇ. ನೀವ್ ಯಾವತ್ತೋ ಒಂದ್ ದಿವಸ ಒಂದ್ ಮಾತು ಹೇಳಿದ್ರೆ ಅದ್ ನಿಮ್ಗೆ ನೆನಪಿದೆಯಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ನೆನಪಿದೆ. ಒಳ್ಳೆಯದ್ರ ಪಾಠ ಹೇಳ್ಕೊಟ್ರು ಕಲಿದಿರೋನ್ಗೆ ಜೀವನನೇ ಪಾಠ ಹೇಳ್ಕೊಡತ್ತೆ ಅಂತ. ಕೆಟ್ಟದ್ರಿಂದ ಸುಲಭವಾಗಿ ಸಿಗೋ ಫಲ ಜೀವನ ಪೂರ್ತಿ ಇರೋದಿಲ್ಲ. ಇವತ್ತು ನನ್ನ ಹತ್ರ ಏನೂ ಇಲ್ಲ. ಇದ್ದ ಪ್ರೀತಿನ ಒದ್ದ ಆಚೆ ಹಾಕಿದ್ದಕ್ಕೆ, ಮುದ್ದು ಮಾಡ್ಬೇಕಾದ ಮಗುನ ಹೊಟ್ಟೆಲ್ ಸಾಯಿಸಾಗ ಹೊಂಚಾಕಿದ್ದಕ್ಕೆ ಇವತ್ ನನಗೆ ತಕ್ಕ ಶಿಕ್ಷೆ ಆಗ್ತಿದೆ. ಏನಾಯ್ತು ಚೇತನ್? ಕೆಟ್ಟವ್ರ ಜೊತೆ ಸೇರಿದೆ, ಕೆಟ್ಟದಕ್ಕೆ ಸಪೋರ್ಟ್ ಮಾಡಿದೆ. ಆದ್ರೆ ಅದೇ ಕೆಟ್ಟವರು ನನಗೂ ಕೆಟ್ಟದ್ ಮಾಡ್ಬೋದು ಅಂತ ಯೋಚನೆನೂ ಮಾಡಿರ್ಲಿಲ್ಲ. ಅನ್ಯಾಯ ಮಾಡ್ಕೊಂಬಿಟ್ಟೆ ಕೀರ್ತಿಯವರೇ, ತುಂಬಾ ಅನ್ಯಾಯ ಮಾಡ್ಕೊಂಬಿಟ್ಟೆ. ನನ್ನನ್ನು ನಂಬಿದವ್ರಿಗೆ ನಾನು ಅನ್ಯಾಯ ಮಾಡಿದೆ, ನಾನು ನಂಬಿದವರು ನನಗೆ ಅನ್ಯಾಯ ಮಾಡಿಬಿಟ್ರು. ಹೋಗ್ಲಿ ಬಿಡಿ ಚೇತನ್, ಒಟ್ಟಿನಲ್ಲಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀರಲ್ಲ, ಅಷ್ಟು ಸಾಕು. ಒಂದು ಕೊನೆ ಪ್ರಯತ್ನ ಅಂತ ನಿಮಗ್ ಬುದ್ಧಿ ಹೇಳಿ ನಿಮ್ಮನ್ನ ಬದಲಾಯಿಸ್ಬೋದು ಅಂತ ಬಂದೆ. ಇಲ್ಲಿ ನೋಡಿದ್ರೆ ನೀವೇ ಬದಲಾಗಿದ್ದೀರಿ, ತುಂಬಾ ಸಂತೋಷ ಆಗ್ತಿದೆ. ಇಷ್ಟೆಲ್ಲ ಆದ್ಮೇಲೂ ಬದಲಾಗದೆ ಹೋದ್ರೆ ನಂದು ಒಂದು ಜನ್ಮನ. ತುಂಬಾ ಪಾಪಗಳು ಮಾಡಿದ್ದೀನಿ ಕೀರ್ತಿಯವರೇ, ಅದನ್ನೆಲ್ಲ ತೊಳ್ಕೋಬೇಕು. ಬನ್ನಿ, ಈಗಲೇ ನಿಮ್ಮ ಮನೆಗೆ ಹೋಗೋಣ. ನಡೆದದ್ದೇನು ಅಂತ ಎಲ್ಲರ ಮುಂದೆ ಈಗಲೇ ಹೇಳಬೇಕು. ಆ ಮನೆ ಹಾಳು ಮಾಡಬೇಕು ಅಂತ ಅಂಜಲಿ, ಮದನ್ ಮೋಹನ್, ನರಸಿಂಹ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಅವರಿಂದನೇ ಇಷ್ಟೆಲ್ಲ ರಾದಂತಗಳಾಗ್ತಿರೋದು. ಮದನ್ ಮೋಹನ್ ಗೊತ್ತು, ಅಂಜಲಿ ಗೊತ್ತು, ಈ ನರಸಿಂಹ ಯಾರು? ಅಂಜಲಿ ಅವ್ರ ತಂದೆ. ಇನ್ ತಡ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನ್ನ ಜೀವನ ಏನಾದರೂ ಪರವಾಗಿಲ್ಲ, ಆದರೆ ಅವ್ರಗಳಿಂದ ಒಂದು ಕುಟುಂಬ ಹಾಳಾಗಬಾರ್ದು. ಅಷ್ಟೇ ಅಲ್ಲ, ಅವರಂತ ಕೆಟ್ಟ ಹುಳುಗಳನ್ನ ಹೊಸಕಾಕುವಂತ ಶಕ್ತಿ ಇರೋದು ಸೀತಾರಾಮಯ್ಯನವ್ರ ಕುಟುಂಬಕ್ಕೆ ಮಾತ್ರ. ನೀವು ಆ ಮನೆಗೆ ಬರಲೇಬೇಕು ಚೇತನ್. ಆದ್ರೆ ಇದ್ದಕ್ಕಿದ್ದ ಹಾಗೆ ಬಂದು ವಿಷಯ ಹೀಗಿದೆ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸುಲಭವಾಗಿ ದಾರಿ ಹುಡ್ಕೋತಾರೆ. ಅದು ಅಲ್ಲದೆ ಅಂಜಲಿ ಈಗ ಮನೆ ಸೊಸೆ ಆಗಿರೋದ್ರಿಂದ ನೀವು ಹೇಳೋ ನಿಜ ಕೂಡ ಆ ಮನೇನ ಹಾಳು ಮಾಡುತ್ತೆ. ಏನ್ ಮಾಡ್ಬೇಕೋ ಅದನ್ನ ತುಂಬಾನೇ ಆಲೋಚನೆ ಮಾಡ್ಬೇಕು. ಅದು ಅಲ್ಲದೆ ಈಗ ಅವ್ರು ಏನೇನ್ ಮಾಡಬಾರ್ದು ಮಾಡಿದಾರೋ ಅದನ್ನ ಸರಿ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಅಂದ್ರೆ ಅವರಿಂದ ತಾನೆ ನೀವು ವಸ್ತುದಾನ ದೂರ ಮಾಡ್ಕೊಂಡಿದ್ದು? ಹೌದು, ಅವಳ ಮೇಲೆ ಖಂಡಿತ ಪ್ರೀತಿ ಇತ್ತು. ಆದ್ರೆ ಬರೋ ಹಣನ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ಬಿಟ್ಟೆ. ಅದೇ ಮಾಡಿದ ತಪ್ಪು, ಅನ್ಯಾಯ. ಈಗಾಗ್ಲೇ ಅಂಜಲಿ ನಿಮ್ ಹೆಂಡತಿನ ನೋವಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ, ನಿಮ್ ಮಗುನ ಸಾಯಿಸೋದಕ್ಕೆ ನೋಡ್ತಿದ್ದಾಳೆ. ಅವಳನ್ನ ಸಿಟ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಚೇತನ್. ನೀವ್ ಮೊದ್ಲು ಬಂದು ವಸುದನ್ ಕರ್ಕೊಂಡು ಹೋಗಿ, ಹೊಸ ಜೀವನ ಶುರು ಮಾಡಿ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾನ್ ಮಾಡ್ಕೊಡ್ತೀನಿ.
ಯಾವ ಮುಖ ಇಟ್ಕೊಂಡು ಬಂದು ಹೊಸದಾನ್ ಕರೀಲಿ ಹೇಳಿ? ನನಗೇನು ಅವಳನ್ನು ಕರ್ಕೊಂಡು ಹೋಗಿ ಹೊಸ ಜೀವನ ನಡೆಸಬೇಕು ಅನ್ನೋ ಆಸೆ ಇದೆ. ಆದರೆ ಅವಳು ಒಪ್ತಾಳಾ ನಾನು ಮಾಡಿರೋ ಕೆಲಸಕ್ಕೆ? ಈ ಜನ್ಮದಲ್ಲಿ ಅವಳು ನನ್ನ ಕ್ಷಮಿಸ್ತಾಳಾ? ಇಂಥ ಕೆಲಸ ಮಾಡಿದೋ ನಾನು ಅಂತ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರಾ ಹೇಳಿ? ಚೇತನ್, ಪ್ರಯತ್ನನೇ ಪಡೆದೇ ಆ ಪ್ರಯತ್ನದಲ್ಲಿ ಗೆಲ್ತಿರೋ ಸೋಲ್ತಿರೋ ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ. ಹಾಗಲ್ಲ, ನಾ ಹೇಳೋದನ್ನ ಕೇಳಿ. ನೀವ್ ಹೇಳೋ ಮಾತು ನಾನು ಮತ್ತೆ ಕೇಳಿದ್ರೆ ನಾನು ಇಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ಆಗಿರೋದನ್ನ ಸರಿ ಮಾಡ್ಕೊಳಕ್ ಹೊರಟಿರುವಾಗ ಹಳೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಚೇತನ್. ನಿಮ್ ವಸುಧ ಖಂಡಿತ ನಿಮ್ ಜೊತೆ ಬರ್ತಾಳೆ ಅಂತ ನನ್ ಮನ್ಸು ಹೇಳ್ತಿದೆ. ಯಾಕಂದ್ರೆ ಇಲ್ಲಿ ತನಕ ಅವಳ ಜೀವನದಲ್ಲಿ ಏನೇನೆಲ್ಲ ನಡೆದಿದೆಯೋ ಅದಕ್ಕೆಲ್ಲ ನಾನೇ ಕಾರಣ ಅಂತ ಅವಳು ಅನ್ಕೊಂಡಿದ್ದಾಳೆ. ನನ್ ಮೇಲಿರೋ ಕೋಪಕ್ಕೆ ನೀವ್ ಈ ರೀತಿ ಎಲ್ಲ ಮಾಡಿದ್ರಿ ಅನ್ನೋದು ಅವಳ ಅಭಿಪ್ರಾಯ. ಈಗ ನೀವಾಗ ನೀವೇ ಬಂದು ಅವಳನ್ನ ಕರಿತಿರುವಾಗ ಅವಳು ಖಂಡಿತ ನಿಮ್ ಜೊತೆ ಬರಕ್ಕೆ ಒಪ್ಕೊಳ್ಳೇಬೇಕು. ಹಾಗೆ ಇನ್ನೊಂದು ವಿಷಯ, ಮನೆಯವ್ರಿಗೆ ವಸುಧ ನಿಮ್ಮನ್ನ ಬಿಟ್ಟು ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತೇ ಹೊರತು ಯಾವ ಕಾರಣಕ್ಕೆ ಬಿಟ್ಟು ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಹಾಗೆ ವಸುದ ಗರ್ಭಿಣಿ ಅನ್ನೋ ವಿಷಯ ಕೂಡ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರ ಅಪ್ಪ ಅಮ್ಮಂಗ ಆ ವಿಷಯ ಗೊತ್ತಲ್ಲ. ಹೌದು, ಆದ್ರೆ ಅವ್ರ ಆ ವಿಷಯನ ಮನೆಯವ್ರು ಯಾರಿಗೂ ಹೇಳಲಿಲ್ಲ. ಅದನ್ನು ಉಪಯೋಗಿಸ್ಕೊಂಡೆ ಆ ಅಂಜಲಿ ವಸುದಾಗೆ ಪರಂಗಿ ಹಣ್ಣ ತಿನ್ಸಕ್ ನೋಡಿದ್ದು. ನೋಡಿ ಚೇತನ್, ಇಲ್ಲಿವರೆಗೂ ಆಗಿರೋದೆಲ್ಲ ಆಗೋಯ್ತು, ಬಿಟ್ಬಿಡಿ. ಈಗ ನೀವು ಮನೆಗೆ ಬಂದ್ರೆ ನಿಮ್ಮ ಜೀವನ, ನಿಮ್ಮ ಮಗು ಎರಡೂ ಸಿಗುತ್ತೆ. ಏನ್ ಮಾಡ್ತೀರಿ? ಬರ್ತೀನಿ. ಚೇತನ್, ನೀವು ಬದಲಾಗಿರೋದನ್ನ ನೋಡಿ ನಿಜಕ್ಕೂ ತುಂಬಾನೇ ಸಂತೋಷ ಆಗ್ತಿದೆ. ಆಸ್ಪತ್ರೆ ಬಟ್ಟೆ ಹಾಕಿಸ್ಕೊಂಡೇ ವೈದೇಹಿ ಮಗಳನ್ನ ಮನೆ ಕರ್ಕೊಂಬಂದ. ಒಂದು ಪ್ರಶ್ನೆನೂ ಕೇಳದೆ ಅವಳನ್ನ ಒಳಗೆ ಸೇರಿಸ್ಕೊಳ್ಳಿ ಅಂತ. ಅದೂ ಆಯಿತು. ಆದರೆ ಅಲ್ಲಿಂದ ಇಲ್ಲಿವರೆಗೆ ವಸುಧ ಜೀವನದ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಇಲ್ಲಮ್ಮ, ಅದು ಹೆತ್ತವರಾಗಿ ನೀವು ಸುಮ್ಮನೆ ಇದ್ದೀರಾ? ನಿಮ್ಮವರಾಗಿ ನಾವು ಸುಮ್ಮನೆ ಇದ್ದೀವಿ. ಎಲ್ಲರೂ ಹೀಗೆ ಸುಮ್ಮನಾಗಿ ಬಿಟ್ರೆ ಹೊಸದ ಜೀವನ ಸರಿ ಹೋಗೋದು ಹಾಗೆ ಅಲ್ಲಪ್ಪ. ಅದು ನೀವೇನು ಮಾತಾಡಬೇಡಮ್ಮ. ನೀವೇನಾದರೂ ಮಾಡ್ತೀರೇನೋ ಅಂತ ಕಾದು ಕೂತಿದ ಕಾಲ ಮುಗೀತು. ಈಗ ನಾನೇ ಏನಾದರೂ ಮಾಡಬೇಕು. ಏನೋ ಮನಸ್ತಾಪ ಬಂತು ಅಂತ ಕಟ್ಕೊಂಡು ಗಂಡನ್ನ ಬಿಟ್ಟು ಬಂದು ಕೂತ್ರೆ ಚೆನ್ನಾಗಿರುತ್ತ? ದಯಾ, ಹೊಸದ ಗಂಡ ಯಾರು ಏನು ಅಂತ ವಿಚಾರಿಸು. ಒಂದ್ಸಲ ಅವನು ಮನೆಗೆ ಬರೋ ಹಾಗೆ ಮಾಡು, ನಾನು ಅವನ ಜೊತೆ ಮಾತಾಡ್ತೀನಿ. ಸರಿಪ್ಪ, ಸದ್ಯಕ್ಕೆ ವಿಷಯ ಬಿಟ್ರೆ ಗಂಡ ಹೆಂಡತಿ ಪರ್ಮನೆಂಟ್ ಆಗಿ ದೂರ ದೂರ ಆಗ್ಬಿಡ್ತಾರೆ. ಹೌದು, ನಿಮ್ಗೆ ವಸುಧ ಗಂಡ ಯಾರು ಅಂತ ಗೊತ್ತಾ? ನಾನೇ. ಅವತ್ತು ಕೀರ್ತಿ ಬದುಕನ್ನು ಹಾಳು ಮಾಡಕ್ ಹೋದನು, ಇವತ್ತು ವಸುಧನ ಜೀವನದಲ್ಲಿ ಆಟ ಆಡ್ತಿದ್ದಾನ? ನಾನೇ ಚೇತನ್. ಇಂಥ ನೀಚ ಇವಳು ಗಂಡ ಅಂದ್ಮೇಲೆ ತಪ್ಪು ಇವಂದೇ ಇರುತ್ತೆ. ಏಯ್ ನೀನಾ, ಏನೋ ಮಾಡಿದ್ರು ನಮ್ಮ ವಸುಧ ನಿನಗೆ? ಏನಕ್ಕೆ ಅವ್ಳ ಜೀವನದಲ್ಲಿ ಆಟ ಆಡ್ತಿದ್ಯಾ? ಈ ಮನೆಯಿಂದ ಓಡಿಸ್ಕೊಂಡು ಹೋಗಿ ಈಗ ನಿನ್ನ ಮನೆಯಿಂದ ಓಡಿಸಿದ್ಯಾ ಅವಳನ್ನ? ಬಿಡಲ್ಲ, ನಿನ್ನ ಬಿಡಲ್ಲ. ರಾಘವ್ ಪ್ಲೀಸ್, ಮನೆಗೆ ಬಂದವ್ರನ್ನ ಮೊದಲು ಯಾಕೆ ಏನು ಅಂತ ವಿಚಾರಿಸಿ. ಇವನ್ನೇನ್ ವಿಚಾರಿಸೋದು, ವಸುದನ್ನ ಹಾಳು ಮಾಡಿದ್ದೆ ಇವನು. ಹಾಗಂತ ಹೀಗೆ ಹೊಡೆದು ಬಡ್ದು ಮಾಡಿದ್ರೆ ಸಮಸ್ಯೆಗೆ ಪರಿಹಾರನೂ ಸಿಗಲ್ಲ, ಜೊತೆಗೆ ವಸುದನ್ನ ಬಾಳ್ ಸರಿ ಮಾಡೋ ಅವಕಾಶನೂ ತಪ್ಪು ಹೋಗುತ್ತೆ. ಆಹಾ, ಇವಳೇ ಮುರಾರಿನ ಕರ್ಕೊಂಡು ಬಂದಿರೋ ಹಾಗಿದೆ. ವಸುಧನ್ ಜೀವನನ ಚೇತನೆ ಹಾಳು ಮಾಡಿದ್ದು ಅಂತ ನಾವ್ ಹೇಳೋದಕ್ಕೆ ಹೇಗ್ ಸಾಧ್ಯ? ಅದನ್ನೇನಿದ್ರು ವಸುಧ ಹೇಳ್ಬೇಕು. ಚೇತನ್ ಜೊತೆ ಸಂಸಾರ ಮಾಡಿದವಳು ವಸುಧ ತಾನೆ. ವಸುಧನೇ ಕರೀರಿ, ಕೇಳೋಣ. ಈ ಮನೆಗೆ ಸಂಬಂಧಪಟ್ಟ ವಿಷಯನ
ಈ ಮನೆಯವರೇ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಮೊನ್ನೆ ಮೊನ್ನೆ ಅಡ್ಡದಾರಿಯಲ್ಲಿ ಈ ಮನೆ ಕಾಲಿಟ್ಟು ಇಡೀ ಮನೆನೇ ಅರ್ಧ ಕೊಡ್ತೀರೋ ಅವಳ ತರ ಮಾತಾಡ್ತಿದ್ಯಾ, ನನ್ಗೆ ಇಷ್ಟ ಆಗ್ತಿಲ್ಲ. ಯಾರು ಮಾತಾಡೋದು ಬೇಡ ಅಕ್ಕ, ಇದನ್ನ ನಾನೇ ಮಾತಾಡ್ಬೇಕು, ನಾನೇ ಮಾತಾಡ್ತೀನಿ. ಏಯ್, ಯಾಕೋ ಬಂದೆ ಇಷ್ಟು ದಿವಸ ಆದ್ಮೇಲೆ ನಿಂಗೆ ವಸುಧ ಜ್ಞಾಪಕಕ್ಕೆ ಬಂದ? ನೀನ್ ಇಲ್ದೇನು ಬದುಕೋ ತಾಕತ್ತು ಅವಳಿಗಿದೆ? ಹೋಗ್ತಾ ಇರು, ಹೋಗ್ತಾ ಇರು. ಅಲ್ಲ ಮಾವ. ಮಾವನ? ಯಾವ ಸೀಮೆ ಮಾವನು? ಅವಳಿಗೆ ನಾವಿದ್ದೀವಿ, ನಾವು ಅವಳು ನೋಡ್ಕೋತೀವಿ. ನೀನ್ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ತಾರೆ. ನಾನು ವಸುದನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ದಯವಿಟ್ಟು ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಡಿ. ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ತಾರೆ. ನಾನು ವಸುದನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ದಯವಿಟ್ಟು ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಡಿ. ಜೀವನದಲ್ಲಿ ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ, ತುಂಬಾ ತೊಂದರೆ ಕೊಟ್ಟಿದ್ದೀನಿ. ಆದರೆ ಇವತ್ತು ಅವೆಲ್ಲ ತಪ್ಪು ಅನ್ನೋದು ನನಗೆ ಅರ್ಥ ಆಗಿದೆ. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನೆಮ್ಮದಿಯಾಗಿ ಜೀವನ ನಡೆಸ್ತೀನಿ. ದಯವಿಟ್ಟು ಹೊಸದ ನನ್ನ ಜೊತೆ ಕಳಿಸ್ಕೊಡಿ. ದೊಡ್ಡ ಮನೆ ಅಲ್ಲದೆ ಇದ್ರು ಚಿಕ್ಕ ಮನೆಯಲ್ಲಿ ಸಂಸಾರ ಮಾಡ್ತೀನಿ. ಆದ್ರೆ ಅವಳನ್ನು ಬೀವಿಗೊಂತೂ ಹಾಕಲ್ಲ. ನಿತ್ಯ ಹಬ್ದೂಟ ಇಲ್ಲದೆ ಹೋದ್ರು ಮೂರು ಹೊತ್ತು ಮನೆ ಊಟಕ್ಕೆ ಮೋಸ ಮಾಡಲ್ಲ. ದಯವಿಟ್ಟು ನನ್ನ ವಸುದ ನನಗೆ ಬೇಕು ಸರ್, ಪ್ಲೀಸ್. ಏಯ್, ಈಗ ಬೇಡ್ಕೊಳ್ಳೋ ನಾಟ್ಕಾಡಿ, ಹಾಳು ಮಾಡೋ ಪ್ಲಾನ ಅಳಿ ಅಂದ್ರೆ ಅವನ ಕಣ್ಣಲ್ಲಿರೋ ನಿರ್ಧಾರ ನೋಡಿದ್ರೆ ಮತ್ತೆ ಮೋಸ ಮಾಡ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಅವನು ವೈದೇಹಿ. ವಸುಧಾನ ಕರಿ ಹೋಗು, ಅವಳು ಎದುರಿಗೆ ಬಂದ್ರೆ ಗೊತ್ತಾಗಬೇಕಾದ್ದೆಲ್ಲ ಗೊತ್ತಾಗತ್ತೆ. ಇಷ್ಟು ದಿವಸ ನಾನು ಏನ್ ಮಾಡಿದೆ ಅಂತ ನೋಡ್ಬೇಡಿ, ಇನ್ ಮುಂದೆ ಅವಳನ್ನ ಹೇಗೆ ನೋಡ್ಕೊಂತೀನಿ ಅನ್ನೋದು ನೋಡಿ. ಭರವಸೆ ಬೇಕಾಗಿರೋದು ವಸುಧಾಗಿ, ಅವ್ರ ಅಮ್ಮನಿಗಲ್ಲ. ವೈದೇಹಿ, ವಸುಧಾನ ಕರಿ ಹೋಗು. ಸರಿಪ್ಪ. ವಸು, ಹೊರಗಡೆ ಯಾರು ಬಂದಿದ್ದಾರೆ ಗೊತ್ತಾಯ್ತಾ? ಇಲ್ಲ. ಹಾಗಾದ್ರೆ ಹೊರಗಡೆ ಮಾತುಗಳು ನಿನ್ ಕಿವಿ ಮೇಲೆ ಬೀಳ್ತಾ ಇಲ್ಲ ಅಂತಾಯ್ತು. ನನ್ ಮಗು ಜೊತೆ ಆಟ ಆಡ್ತಿದ್ದೆ ಅಮ್ಮ. ಅಮ್ಮ, ನನ್ ಹುಟ್ಟೋ ಮಗುಗೆ ಸಹನ ಅಂತ ಹೆಸರಿಟ್ರೆ ಚೆನ್ನಾಗಿರುತ್ತಲ್ವಾ? ಹೆಣ್ಮಗು ಹುಟ್ಟಿದ್ರೆ ಸಹನ, ಗಂಡ್ ಮಗು ಹುಟ್ಟಿದ್ರೆ ಸಹನ್. ಒಟ್ನಲ್ಲಿ ಸಹನೆ ಬೇಕು, ಈ ಜೀವನ ಕಳಿಯಕ್ಕೆ ಸಹನೆ ಬೇಕು. ವಸು, ಹೊರಗಡೆ ಬಂದಿರೋದು ಯಾರು ಬರೋಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ನನ್ನ ಹಳೆ ಫ್ರೆಂಡ್ಸ್ ಏನಾದ್ರು ಬಂದಿದ್ರೆ ವಸುದ ಊರಲ್ಲಿಲ್ಲ ಅಂತ ಹೇಳಿ ಕಳಿಸ್ಬಿಡು. ನಿನ್ ಗಂಡ ನಿನ್ನ ಹುಡ್ಕೊಂಡ್ ಬಂದಿದ್ದಾನೆ ವಸು. ಏನು? ನಿನ್ ಗಂಡ ನಿನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದಾನಂತೆ. ಅವನು ಬದಲಾಗಿದ್ದಾನಂತೆ. ನಿನ್ನನ್ನ ನಾನು ಬರ್ತೀನಿ ರಮ್ಮ. ಪಾಪು, ನಾನು ಆಮೇಲೆ ಬಂದು ನಿನ್ ಜೊತೆ ಆಟ ಆಡ್ತೀನಿ. Thank you.
ಸುಧಾ, ಯಾರೇನೇ ಅಂದ್ರೂ ನಿನಗೆ ನನ್ನ ಮೇಲಿರೋ ನಂಬಿಕೆ ಸಾಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಪ್ರೀತಿಯನ್ನು ನಾನು ಇವತ್ತು ಗೌರವಿಸ್ತಾ ಇದ್ದೀನಿ. ಬಾ ಹೋಗೋಣ. ಯಾಕೂ ಬರ್ಬೇಕು, ಯಾಕೂ ಬರ್ಬೇಕು ನಿನ್ ಜೊತೆ? ಕರ್ಕೊಂಡೋಗಿ ಮತ್ತೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಸುಧಾ, ಏನ್ ಮಾತಾಡ್ತಿದ್ಯಾ? ನನ್ ಜೀವನನ ಮತ್ತೆ ನಿನ್ ಕೈ ಕೊಟ್ಟು ಹಾಳ್ ಮಾಡ್ಕೋಬಾರ್ದು ಅಂತ ಇದ್ದೀನಿ. ಮನೆ ಹಾಳ, ನಾನ್ ನಿನ್ನ ಎಷ್ಟು ಪ್ರೀತಿಸ್ತಿದ್ದೆ ಗೊತ್ತೇನು? ಅದ್ ಒಂದೇ ಕಾರಣಕ್ಕೆ ಇಡೀ ಒಗ್ಗಟ್ಟು ಕುಟುಂಬ ಕೊಡ್ತಿದ್ದ ಪ್ರೀತಿನ ಕಾಲಲ್ ಹೋದ್ದು ಹೇಳ್ದೆ ಕೇಳ್ದೆ ನಿನ್ ಹಿಂದೆ ಓಡ್ ಬಂದೆ. ಆದ್ರೆ ನೀನ್ ಮಾಡಿದ್ದೇನು? ಕೇವಲ ನಿನ್ ಸ್ವಾರ್ಥಕ್ಕೆ ನನ್ನನ್ನು ಬಳಸ್ಕೊಂಡೆ. ನನ್ ಪಾಲಿಗೆ ನೋವು ಮಾತ್ರ ಕೊಟ್ಟ. ನೀನ್ ಕೊಟ್ಟ ನೋವು ನನ್ನ ಮಗಳು ಹೊತ್ಕೊಂಡು ಇಡೀ ಜೀವನ ಬದುಕೋ ಬದಲು ನಮ್ ಜೊತೆ ಆರಾಮಾಗಿರ್ಬೋದು ಅಲ್ವಾ ಮಗಳೇ? ನೀನ್ ಹೇಳ್ಬೇಕಾದನ್ನ ನಾನೇ ಹೇಳಿದೀನಿ, ನಡಿಯಮ್ಮ ಒಳಗೆ. ಈರಪ್ಪ, ಈ ಮನೆ ಹಾಳ ಮಾಡಿರೋ ಕೆಲ್ಸ ಇವತ್ತು ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕು. ಹೊಸದಾ ಹಳೇದನ್ನೆಲ್ಲ ಕೆದಕೊಂಡು ನಾವ್ಯಾಕೆ ನಮ್ ನೆಮ್ಮದಿನ ಹಾಳು ಮಾಡ್ಕೋಬೇಕು? ಹೇಗೂ ಇವನನ್ನ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಲ್ಲ, ಬಿಟ್ಬಿಡು. ನೋಡಿ, ದಯವಿಟ್ಟು ವಸುದನ್ನ ಮಾತಾಡಕ್ ಬಿಡಿ. ಎಲ್ಲೋ ಒಂದ್ ಕಡೆ ಆಗಿದ್ ಸರಿ ಹೋಗ್ಬೇಕು ಅಂತ ತಾನೆ ಚೇತನು ವಸುದನ್ನ ಹುಡ್ಕೊಂಡ್ಬಂದಿರೋದು. ನೀನ್ ನನ್ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ ಕೀರ್ತಿ. ನನ್ ಜೀವನ ಏನು, ನನಗ್ ಯಾರ್ ಸಹಾಯಕ್ ನಿಲ್ತಾರೆ ಅನ್ನೋ ನನ್ ಚೆನ್ನಾಗ್ ಅರ್ಥ ಆಗಿದೆ. ಇವನು ನನಗ್ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ಮೇಲೆ ಬೇಡಮ್ಮ, ನೀನ್ ತೀರ್ಮಾನ ಮಾಡಾಯ್ತಲ್ಲ, ನಾನು ಅವನ್ನ ನೋಡ್ಕೋತೀನಿ. ಅವನ್ನ ಹೇಗ್ ಹೊರಗಡೆ ಕಳಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಡಿ ಒಳಗೆ. ಇರಪ್ಪ ಅಲ್ವೋ ನೀಚ? ದೇವ್ರಂತ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ನಿನ್ ಜೊತೆ ಈಚೆ ಬಂದಲ್ಲೋ. ಏನು ಗೊತ್ತಿಲ್ಲದೆ ಇರೋ ದಯಾ ನನ್ ಮಾವನಿಂದ ನಿನಗ್ ಬೇಕಾಗಿರೋ ಆಸ್ತಿ ಕೊಡ್ಸಕ್ಕೆ ನಮ್ಮ ಅಪ್ಪ ರೆಡಿ ಆಗಿದ್ರಲ್ಲೋ. ಅಪ್ಪಿ ತಪ್ಪಿಯುಳು ಮಧ್ಯದಲ್ಲಿ ನನ್ನ ಹೆಸರೇನಾದ್ರೂ ತೆಗಿತಾಳ? ನಮ್ ತಾತನ್ ಮರ್ಯಾದೆ ಹಾಳು ಮಾಡ್ದೆ, ಈ ಮನೆಯವರು ಹೊಟ್ಟೆ ಉರಿಸ್ದೆ, ಆದ್ರೆ ನೀನ್ ಮಾಡಿದ್ದೇನು? ಈ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ, ನಿನ್ನ ಬೀದಿಗೆ ಬಿಟ್ಟ. ಸಾಕಮ್ಮ ಸಾಕು, ಆಗಿದ್ದನ್ನ ಅನುಭವಿಸಿದ್ದಲ್ದೆ ಅದನ್ನ ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಒಳಗಡೆ ನಡಿಯಮ್ಮ. ಅಲ್ಲಪ್ಪ, ಇವ್ ನನ್ನ ಸಾಯಿಸೋ ಪ್ರಯತ್ನ ಮಾಡಿದ್ರು ನಾನ್ ಸಹಿಸ್ಕೊಳ್ತಾ ಇದ್ದೆ, ಆದ್ರೆ ನಿನ್ನ ಭಾವನೆಗಳನ್ನ ಕೊಂದು ಹಾಕ್ತ. ಇನ್ನಿ ಮನೆ ಹಾಳನಿಗೆ ನಿನ್ನ ಜೀವನದಲ್ಲಿ ಯಾವುದೇ ಸ್ಥಾನ ಇಲ್ಲ. ದಯವಿಟ್ಟು ಹಾಗನ್ಬೇಡಿ ಮಾವ, ನಿಮ್ ಮಗಳು ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನು ಮಾಡಿರೋ ತಪ್ಪಿಗೆ ಬೇಕಾದ್ರೆ ನಿಮ್ ಕಾಲಿ ಬಿದ್ದು ಕ್ಷಮೆ ಕೇಳ್ತೀನಿ. ಬೇಕಾಗಿಲ್ಲ ಅಂದೆ. ದಯವಿಟ್ಟು ನೀವು ನಿರ್ಧಾರಗಳನ್ನ ತಗೊಳ್ಬೇಡಿ. ನಿರ್ಧಾರ ತಗೊಳ್ಬೇಕಾಗಿರೋದು ಗಂಡ ಹೆಂಡತಿ. ಇವನು ನನ್ನ ಗಂಡನೇ ಅಲ್ಲ.